ಆ ಚುನಾವಣೆಯಲ್ಲಿ ಎಂ ಶ್ರೀನಿವಾಸ್ ಅವರ ವಿರುದ್ಧ ಅತಿ ಹೆಚ್ಚು ಅಂತರದಲ್ಲಿ ಅಂಬರೀಶ್ ಅವರು ಗೆದ್ದರು. ಹೌದು, ಸಚಿವರು ಕೂಡ ಆದರು. ರಾಜಕಾರಣದ ಹಿಂದೆ ತಿರುಗಿ ನೋಡಿದಾಗ ಭಾಳಷ್ಟು ಚರ್ಚೆ ಪೋಸ್ಟ್ಮಾರ್ಟಮ್ ಮಾಡಿದಂಗೆ ಮುಂದಿನ ವಿಚಾರ ಚುನಾವಣೆ ಮತದಾನ ಕೆಲವೇ ದಿನಗಳ ಬಾಕಿ ಇದೆ. 2 ತಿಂಗಳ ಹಿಂದೆ ನೀವು ನಿರ್ಧಾರ ತೆಗೆದುಕೊಂಡಾಗ BJP ಬೆಂಬಲ ಅಂದಾಗ ಜೊತೆಲಿದ್ದವ್ರಿಗೆ ಆತಂಕ ಇತ್ತು ಏನಾಗುತ್ತೋ ಅಂತ. ಇವತ್ತು ದೊಡ್ಡ ಮಟ್ಟಿಗೆ ಕಾನ್ಫಿಡೆನ್ಸ್ ಬಂದಿದೆ. ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಲೆಕ್ಕಾಚಾರ ಇದೆ? ಮಂಡ್ಯ ಕ್ಷೇತ್ರ ಬಂದಾಗ ಏನು ಕಾನ್ಫಿಡೆನ್ಸ್ ಇದೆ ನಿಮಗೆ? ಅಶೋಕ್ ಜಯರಾಮ್, ಮಂಡ್ಯ ಕ್ಷೇತ್ರದಲ್ಲಿ ತುಂಬ ಪಾಸಿಟಿವ್ ಇದೆ. ನನ್ನ ವಾಟ್ ಎವರ್ ನನ್ನ ಜನರ ಒಂದು ರೆಸ್ಪಾನ್ಸ್ ನೋಡ್ತಾ ಬಂದಲ್ಲ ಹೋದ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಅಶೋಕ್ ಜಯರಾಮ್ಗೆ ಅವ್ರಿಗೆ ಆದಂಥ ಅವರ ತಂದೆಯ ಒಂದು ಅವ್ರು ಮಾಡಿರುವಂಥ ಕೆಲಸ ಏನಿದೆ ಅದರ ಇನ್ನೂ ಜನಕ್ಕೆ ಅದನ್ನು ನೆನಪಿಟ್ಕೊಂಡಿದ್ದಾರೆ. ಆ ಗೌರವ ಇದೆ ಅವ್ರ ಜನಕ್ಕೆ ಅವ್ರ ಮೇಲೆ. ಅಟ್ ದ ಸೇಮ್ ಟೈಮ್ ಈಸ್ ಎ ಯಂಗ್ಸ್ಟರ್, ಎಡ್ಯುಕೇಟೆಡ್. ಇಂಥವ್ರಿಗೆ ಒಂದು ಆಶೀರ್ವಾದ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋಂಥ ನಂಬಿಕೆ ಅಟ್ಲೀಸ್ಟ್ ಮಂಡ್ಯ ಅರ್ಬನ್ ಪಾರ್ಟಲ್ಲಿದೆ. ಟೌನ್ ಪಾರ್ಟಲ್ಲಿ ಸ್ವಲ್ಪ ವಿದ್ಯಾವಂತರಲ್ಲಿರ್ತಾರೆ, ಸ್ವಲ್ಪ ತಿಳುವಳಿಕೆ, ರಾಜಕೀಯದ ತಿಳುವಳಿಕೆ ಯಾರಿಗಿರುತ್ತೆ ಅವ್ರಿಗದು ಖಂಡಿತ ಇದ್ದೇ ಇದೆ. ದ ಸೇಮ್ ಟೈಮ್ ಅಂಬರೀಷ್ ಅವರ ಒಂದು ಅವರು ರಿಪ್ರೆಸೆಂಟ್ ಮಾಡಿರುವಂಥ ಕಾನ್ಸ್ಟಿಟ್ಯೂನ್ಸಿ ಅವ್ರ ಕಾಲದಲ್ಲೂ ಒಳ್ಳೆ ಕೆಲಸಗಳು ಮಂಡ್ಯ ತಾಲೂಕಲ್ಲೂ ಆಗಿತ್ತು. ನಾನು ಆ್ಯಸ್ ಎನ್ MP ನಾನು ಬಂದಮೇಲೆ ನಮ್ಮ ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಮದರ್ ಚೈಲ್ಡ್ ಹಾಸ್ಪಿಟಲ್ ಇರ್ಬೋದು, ರೈಲ್ವೆಗೆ ಸಂಬಂಧಪಟ್ಟಿದ್ದು, ಅಲ್ಲ ನಮ್ಮ ಮಾರ್ಕೆಟ್ ಬೀದಿ ಇದೆಯಲ್ಲ ಅಲ್ಲಿ ಈಗ ಸ್ಟಾರ್ಟ್ ಆಗಿದೆಯಲ್ಲ ಕೆಲಸ, ಅದು RU ಬೀದು ಅದೊಂದು. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ದು ಇರ್ಬೋದು, ಮಂಡ್ಯ ಮೈ ಶುಗರ್ ಕಾರ್ಖಾನೆ ಅದೇ ದೊಡ್ಡ ಅದು ಇವೆಲ್ಲ ನಮ್ಮ ಕಾಂಟ್ರಿಬ್ಯೂಷನ್ಸು ಮಂಡ್ಯ ತಾಲೂಕಿಗೆ. ಸೊ ಇವೆಲ್ಲ ಪ್ಲಸ್ ಆಗಬೇಕು. BJP ಆದಂಥ ಆ ಒಂದು ವೋಟ್ ಬ್ಯಾಂಕ್ ಇದೆ, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಸಾಕಷ್ಟಿದ್ದಾರೆ. ಸೊ ಇದೆಲ್ಲ ಪ್ಲಸ್ ಆಗಿ